ನೀವಿನ್ನೂ ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ? ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಮೆಂಟ್ ಮಾಡಿ. ಮೈಸೂರಿನ ಸರಸ್ವತಿಪುರಂನಲ್ಲಿರುವಂತಹ ವಸುಂಧರ ಭವನವನ್ನು ನೂತನವಾಗಿ ಉದ್ಘಾಟನೆಯನ್ನು ನೆರವೇರಿಸಿದರು ಎನ್ನು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಶ್ರೀ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮೀಜಿಗಳು ಉದ್ಘಾಟಿಸಿದ್ದರು. ಇನ್ನು ಅತಿಥಿಯಾಗಿ ಶ್ರೀ ರಾಮಕೃಷ್ಣ ಪರಮಹಂಸದ ಗುರುಗಳು ಭಾಗವಹಿಸಿದ್ದರು. ಇನ್ನು ಈ ಒಂದು ಕಾರ್ಯಕ್ರಮದ ಯಶಸ್ವಿಗೆ ಕಾರಣಕರ್ತರಾಗಿರ್ತಕ್ಕಂಥ ಶ್ರೀಮತಿ ರಮೇಶ್ ಕಣ್ಣನ್ ಮತ್ತು ಸವಿತಾ ರಮೇಶ್ ಅವರ ಮಗಳಾಗಿರ್ತಕ್ಕಂಥ ಶ್ರೀಮತಿ ಪ್ರಮೀಳಾ ಗೋವಿಂದ ರವರು ಬಹಳ ಅದ್ಭುತವಾಗಿ ನಡೆಸ್ತಾ ಇರತಕ್ಕಂಥ ಈ ಒಂದು ಸಂಸ್ಥೆಯಾಗಿದೆ. ಈ ಸಂಸ್ಥೆಯಲ್ಲಿ ಯೋಗ, ಭರತನಾಟ್ಯ, ಕೊಳಲು, ಮೃದಂಗ ಮತ್ತು ಇಲ್ಲಿ ಅದ್ಭುತವಾದಂಥ ಕಾರ್ಯಕ್ರಮಗಳ ಆಯೋಜನೆ ಮಾಡ್ಬೋದು. ಮತ್ತು ಈ ಸಂಸ್ಥೆ ಸಂಪೂರ್ಣ ಚಾರಿಟಬಲ್ ಟ್ರಸ್ಟ್ ರವರ ವತಿಯಿಂದ ನಡೀತಾ ಇರತಕ್ಕಂಥ ಈ ಒಂದು ಸುಂದರ ಸಮುದ್ರ ಕಾರ್ಯಕ್ರಮವಾಗಿದೆ. ಇನ್ನೂ ಖ್ಯಾತ ವಿದ್ವಾಂಸರಾಗಿರ್ತಕ್ಕಂಥ ಶ್ರೀಮತಿ ವಸುಂಧರಾ ಮೇಡಮ್ ರವರ ಶಿಷ್ಯಾಗಿದ್ದಾರೆ. ಸೊ ಇವರು ಈ ಅವರ ಹೆಸರಿನಲ್ಲೇ ವಸುಂಧರ ಭವನವನ್ನು ನಿರ್ಮಾಣ ಮಾಡಲಾಗಿದೆ. ಸುಮಾರು 600 ಹೆಚ್ಚು ಮಕ್ಕಳು ಈ ಒಂದು ಅಭ್ಯಾಸವನ್ನು ಮಾಡ್ತಾ ಇದ್ದಾರೆ. ನೃತ್ಯ ಅಭ್ಯಾಸ ಮತ್ತು ಯೋಗ, ಕೊಳಲು, ಮೃದಂಗ ಇನ್ನಿತರ ವಿದ್ಯಾರ್ಥಿನಿಯರು ಸಹ ಪಾಲ್ಗೊಂಡು ಭಾಳ ಕಾರ್ಯಕ್ರಮನ ಯಶಸ್ವಿಗೊಳಿಸಿದರು. ಮತ್ತು ಈ ಒಂದು ಸಂಪೂರ್ಣವಾದಂಥ ಒಂದು ಏನು ವಸುಂಧರ ಭವನವನ್ನು ದೀಪ್ತಿ ಬಿಲ್ಡರ್ಸ್ ಡೆವಲಪರ್ಸ್ ಮ್ಯಾನೇಜರ್ ಆಗಿರ್ತಕ್ಕಂಥ ಶ್ರೀ ಜಗದೀಶ್ ಸರ್ ಅವರು ನಮಗೆ ಮಾಹಿತಿನ ಹಂಚಿಕೊಂಡ್ರು. ಅಭ್ಯಾಸ ಮತ್ತು ಯೋಗ, ಕೊಳಲು, ಮೃದಂಗ ಇನ್ನಿತರ ವಿದ್ಯಾರ್ಥಿನಿಯರು ಸಹ ಪಾಲ್ಗೊಂಡು ಭಾಳ ಕಾರ್ಯಕ್ರಮನ ಯಶಸ್ವಿಗೊಳಿಸಿದರು. ಮತ್ತು ಈ ಒಂದು ಸಂಪೂರ್ಣವಾದಂಥ ಒಂದು ಏನು ವಸುಂಧರ ಭವನವನ್ನು ದೀಪ್ತಿ ಬಿಲ್ಡರ್ಸ್ ಡೆವಲಪರ್ಸ್ ಮ್ಯಾನೇಜರ್ ಆಗಿರ್ತಕ್ಕಂಥ ಶ್ರೀಯುತ ಮಹೇಶ್ ಅವರು ನಮಗೆ ಮಾಹಿತಿ ತಿಳಿಸಿದರು. ಏನು ಕಾರ್ಯಕ್ರಮದಲ್ಲಿ ರಾಜು, ಗೋವಿಂದ, ಯೋಗಣ್ಣ ಮತ್ತು ಇನ್ನಿತರ ಹಲವಾರು ಸಂಸ್ಥೆ ಪದಾಧಿಕಾರಿಗಳು ಭಾಗಿಯಾಗಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ರು. ಈ ಕುರಿತು ನಮ್ಮ ಡೈಮಂಡ್ ಕನ್ನಡ ಟಿ ವಿ ಪ್ರತಿನಿಧಿ ಆಗಿರ್ತಕ್ಕಂಥ ಶ್ರೀನಿವಾಸ ರಮೇಶ್ ಹಾಗೂ ಅರುಣೇಶ್ ಅವರು ನೀಡಿರ್ತಕ್ಕಂಥ ವರದಿ ಇಲ್ಲಿದೆ. ಭಾಳ ಯಶಸ್ವಿಯಾಗಿದೆ. ಪ್ರತಿನಿತ್ಯನೂ ಸಹ ನವರಾತ್ರಿ ಕಾರ್ಯಕ್ರಮಗಳು ಭಾಳ ಯಶಸ್ವಿಯಾಗಿ ನೆರವೇರಲಿದೆ ಎಂದು ಮಾಹಿತಿ ತಿಳಿಸಿದ್ದಾರೆ. ಹಾಗಾದರೆ ಪ್ರತಿ ಒಂದು ಕಾರ್ಯಕ್ರಮವನ್ನು ಕೂಡ ನಮ್ಮ ಡೈಮಂಡ್ ಕನ್ನಡ ಟಿ ವಿ ವಾಹಿನಿ ಪ್ರತಿ ನವರಾತ್ರಿ ಕಾರ್ಯಕ್ರಮವನ್ನು ಸಹ ಸಂಪೂರ್ಣವಾಗಿ ಏನು 3-9 ನಡೀತಾ ಇರತಕ್ಕಂಥ ಸಂಪೂರ್ಣ ಕಾರ್ಯಕ್ರಮವನ್ನು ನಾವು ಅಪ್ಡೇಟ್ಸ್ ಕೊಡ್ತಾ ಹೋಗ್ತೀವಿ. ಸೊ ಹಾಗಾದರೆ ಭಾಳ ಅದ್ಭುತವಾದಂಥ ನೃತ್ಯ ಕಲಾವಿದೆ, ಭಾಳಷ್ಟು ಅದ್ಭುತವಾದಂಥ ಅಭಿನಯವನ್ನು, ನೃತ್ಯ ಅಭಿನಯವನ್ನು ಮಾಡಿದ್ದಾರೆ. ಸೊ ನಾವು ಈ ವರದಿನ ನೀಡಿದ್ದೇವೆ, ಬನ್ನಿ ನೋಡ್ಕೊಂಡು ಬರೋಣ. ಇವತ್ತಿನ ದಿನ ಸರಸ್ವತಿಪುರಂನಲ್ಲಿ ಕಲಾಂಬಿಕ ಅಂತ ಒಂದು ಕಲಾಂಬಿಕ ವಸುಂಧರ ಭವನ ಪ್ರಾರಂಭ ಆಗಿದೆ. ಈ ಕಾರ್ಯಕ್ರಮ ಈ ಉದ್ಘಾಟನೆಯನ್ನ ಶಿವರಾತ್ರಿ ಸ್ವಾಮೀಜಿ ಅವರು ಮಾಡಿದ್ದಾರೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಸುಂದರಂ ಅವರು ನೀಡಿದ್ದಾರೆ. ಎಲ್ರಿಗೂ ನಮಸ್ಕಾರ. ಕಲಾಂಬಿಕ 2015 ಶುರುವಾಯಿತು, ಆದರೆ ಪ್ರಮಿತಾ ಗೋವಿಂದ ಅವರು ಶುರು ಮಾಡಿದ್ದರು. ಅವರು 4 ಅವರು ಭರತನಾಟ್ಯದಲ್ಲಿ ಒಂದು ಪ್ರೀತಿ ಮೇಲೆ ನಮ್ಮದು ಅವ್ರದ್ದು ಗುರು ವಸುಂಧರಾ ಅವ್ರ ಹತ್ರ, ದೊರೆಸ್ವಾಮಿ ಅವ್ರ ಹತ್ರ ನಾಟ್ಯ ಎಲ್ಲ ಅಭ್ಯಾಸ ಮಾಡಿಕೊಂಡು ಈಗ ಅವ್ರದ್ದೇ ಒಂದು ಇದು ಶುರು ಮಾಡಿದ್ದಾರೆ. 2015 ಇದು ಈಗ ಹೊಸದಾಗಿ ಒಂದು ಹೊಸ ಬಿಲ್ಡಿಂಗ್, ಇದು 3 ಇದೆ. ಅದು ನಮ್ಮದು ಜೆ ಎಸ್ ಎಸ್ ಸ್ವಾಮೀಜಿ ಅವರು
ಇವತ್ತು ಇನಾಗ್ರೇಟ್ ಮಾಡಿದ್ದಾರೆ. ಮತ್ತೆ ನಮ್ಮದು ರಾಮಕೃಷ್ಣ ಆಶ್ರಮ ಸ್ವಾಮೀಜಿಯವರುಗಳಿಗೆ ಆಶೀರ್ವಾದನ ಕೊಟ್ಟಿದ್ದಾರೆ. ಬೇರೆ ಎಲ್ಲ ಕಲಾವಿದರುಗಳೆಲ್ಲ ಬಂದಿದ್ದಾರೆ. ಇದು ಮೈಸೂರಿಗೆ ಒಂದು ಅದ್ಭುತವಾದ ಒಂದು ತರುಣ ಅಂತ ಹೇಳಬಹುದು. ಯಾಕೆಂದರೆ ಕೆಳಗಡೆ ನೋಡಿದರೆ ಡ್ಯಾನ್ಸ್ ಸ್ಕೂಲು, ಮೇಲ್ಗೆ ಎಲ್ಲ ಯೋಗ ಕ್ಲಾಸು, ಮತ್ತು ಡ್ರಾಯಿಂಗು ಎಲ್ಲನೂ ಇಲ್ಲಿ ಎಲ್ಲ ಒಂದು 150 ಜನ ಆಲ್ರೆಡಿ ಸೇರಿದ್ದಾರೆ. ಇದು ಚೆನ್ನಾಗಿ ಬರುತ್ತಾ ಇದೆ. ಮೇಲ್ಗಡೆ ಒಂದು ಎಸಿ ಆಡಿಟೋರಿಯಂ ಶುರುವಾಗಿದೆ. ಒಂದು 300 ಜನ ಕೂತ್ಕೊಳ್ಳಿಗೆ ಒಂದು ಜಾಗ. ನಮ್ಮದು ಮೈಸೂರಿಗೆ ಎಸಿ ಬೇಕಾಗಿಲ್ಲ, ಆದ್ರೇನು ಒಂದು ಕಲಾವಿದನಿಗೋಸ್ಕರ ಚೆನ್ನಾಗಿ ಒಂದು ಆಡಿಟೋರಿಯಂ ಬಂದಿದೆ. ಇದರಿಂದ ಇದು ಒಳ್ಳೆ ಒಂದು ದಸರಾ ದಿನದಿಂದ ಶುರುವಾಗಿದೆ. ಮೈಸೂರಂದ್ರೆ ದಸರಾ ಒಂದು ಹಬ್ಬ ಅಲ್ವಾ, ನಾಡದ ಹಬ್ಬ. ಇಲ್ಲಿ ಒಂದು 10 ದಿವಸಗೆಲ್ಲ ನಾಡದ ಹಬ್ಬ ಮುಗಿಸ್ಬಿಡುತ್ತೆ. ಆದ್ರೆ ಈ ಕಲಾವಿದರಿಗೆ ಇಲ್ಲಿ ನೋಡಿದ್ರೆ ವರ್ಷ ಪುರಾತಿ ಇರುತ್ತೆ, ಎಲ್ಲ ಚೆನ್ನಾಗಿ ಬರುತ್ತೆ. ಇದು ನಮ್ಮ ಕೈನ್ಸ್ ಅವ್ರದ್ದು ಒಂದು ಸವಿತಾ ಅವರು, ಮತ್ತೆ ರಮೇಶ್ ಖನ್ನಾ ಅವರು, ಅವ್ರದ್ದು ಮಗಳವರು, ಅವರು ಎಲ್ಲ ಕಲೆಗೋಸ್ಕರ ಇಷ್ಟೋ ಒಂದು ಆದರ್ಶ ಕೊಟ್ಟಿದ್ದಾರೆ ಅಂದರೆ ಅದು ಒಳ್ಳೆ ಒಂದು ಇದು. ಅದಕ್ಕೆ ಈ ವಸುಂಧರಾ ಭವನ ಅಂತ ತನ್ನದು ಗುರು ಹೆಸರೇ ಇಟ್ಟಿದ್ದಾರೆ. ಅದು ಇನ್ನೊಂದು ಗುರು ಕಾಣಿಕೆ ಅಂತಲೇ ಹೇಳ್ಬೋದು. ನಮ್ಮದು ಸಂಸ್ಕಾರ ಉಳಿಯಲಿಕ್ಕೆ ಈ ಥರ ಎಲ್ಲ ಬೆಳಿಬೇಕು, ಅಲ್ಲಿ ಮಕ್ಕಳೆಲ್ಲ ಯೂಸ್ ಮಾಡಿಕೊಳ್ಬೇಕು, ಚೆನ್ನಾಗಿ ಬರಬೇಕು ಈ ಕಲಾಂತಿಕ.